ಕೋಮಾರ್ಬಿಡ್ ಅಥವಾ ನಮ್ಮ ಕೋವಿಡ್ ಇದರಲ್ಲಿ ನಾವು ರಿಜಿಸ್ಟರ್ ಮಾಡದೆ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಯಾರು ಅಡ್ಮಿಟ್ ಆಗವ್ರೆ ಅವ್ರಿಗೆ ಈ ಸಲ ಸರ್ಕಾರದಿಂದ ಅನುಕೂಲಗಳು ಸಿಕ್ಕೋದು ಕಷ್ಟ ಆಗ್ಬೋದು. ಹಾಗಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಫೆಸಿಲಿಟಿ ಇದೆ, ಸಾಧ್ಯ ಆದಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಬೇಕು. ತುಮಕೂರಲ್ಲೇ 8 ಜನ ಪ್ರೈವೇಟ್ ಹಾಸ್ಪಿಟ್ಲಲ್ಲಿದ್ದಾರೆ. ನಾಳೆ ಬರೋದು, ನಾವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿದ್ವಿ ನಮಗೆ ಪರಿಹಾರ ಕೊಡಿಸಿ ಅಥವಾ ಮೆಡಿಕಲ್ ಚಾರ್ಜಸ್ ಕೊಡಿ ಅಂತ ಕೇಳಿದರೆ ಈವರೆಗೆ ಸರ್ಕಾರದವರು ಅದಕ್ಕೆ ನಮಗೆ ಯಾವ ಪಾಲಿಸಿ ಮಾಡಿಲ್ಲ. ತೊಂದರೆ ಆಗ್ಬೋದು, ಅದರ ಬದಲೇ ನಮ್ಮ ಹತ್ರ ಬಂದು ನೋಂದಣಿ ಮಾಡಿಸ್ಕೊಂಡು ಆಮೇಲೆ ಏನಾದರೂ ಟ್ರೀಟ್ಮೆಂಟ್ ತೊಗೊಳೋದು ಅವ್ರ ದೃಷ್ಟಿನಲ್ಲಿ ಒಳ್ಳೆಯದು ಅಂತೇಳಿ ನಿಮ್ಮ ಮುಖಾಂತರ ಸೂಚನೆ ಕೊಡ್ತಾ ಇದ್ವಿ. ಅವರಷ್ಟಕ್ಕೆ ಅವರೇ ಹೋಗೋದು, ಯಾವುದೋ ಕಾಸ್ಟ್ಲಿ ಹಾಸ್ಪಿಟ್ಲಿಗೆ ಸೇರೋದು, ಬಿಲ್ ತೊಗೊಂಬರೋದು ಮಾಡಿದ್ರೆ ಕೋವಿಡ್ ಥರ್ಡ್ ವೇವಲ್ಲಿ ಅದು ಏನು ಮಾಡಬೇಕು ಅಂತೇಳಿ ಈವರೆಗೂ ಗೌರ್ಮೆಂಟ್ ತೀರ್ಮಾನ ಮಾಡಿಲ್ಲ. ಹಾಗಾಗಿ ತೊಂದರೆ ಆಗಬಾರ್ದಂದ್ರೆ ಆದಷ್ಟು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಟ್ರೀಟ್ಮೆಂಟ್ ತಗೋಬೇಕು. ಇಲ್ಲ ಈ ಥರ್ಡ್ ಅಲೆನಲ್ಲಿ ಅವ್ರು ರಿಜಿಸ್ಟರ್ ಆಗದೇ ಇದ್ದರೆ ಟ್ರೀಟ್ಮೆಂಟ್ ಚಾರ್ಜು ಕೊಡೋದಿಲ್ಲ, ಸತ್ತೋದಕ್ಕೆ ಪರಿಹಾರ ಸಿಕ್ಕೋದು ಕಷ್ಟ ಆಗುತ್ತೆ. ಅದನ್ನೇ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅನ್ಯ ಕಾರಣ ಇದ್ರು ಇಲ್ಲ ಇಲ್ಲ ನಮ್ಮಲ್ಲೇನೇ ನಮ್ಮಲ್ಲೇ ಫೆಸಿಲಿಟಿ ಬಳಕೆ ಆಗ್ತಾ ಇಲ್ಲ, ಪೂರಾ ನಮ್ಮ ಫೆಸಿಲಿಟಿ ಖಾಲಿ ಇರೋದ್ರಿಂದ ತಕ್ಷಣಕ್ಕೆ ನಾವು ಬೇರೆ ಹಾಸ್ಪಿಟ್ಲ್ಗಳನ್ನ ಕೇಳೋ ಸ್ಥಿತಿಲಿಲ್ಲ. ಬೇರೆ ಆಸ್ಪತ್ರೆ ಕೂಡ ಅವ್ರಿಗೆ ಪರಿಹಾರ ಸಿಗಲ್ಲ, ಬೇರೆ ಆಸ್ಪತ್ರೆ ನಾವು ರೆಫರೇ ಮಾಡಲ್ವಲ್ಲ. ಅವ್ರು ನಮ್ಮ ಹತ್ರ ಬಂದು ರಿಜಿಸ್ಟರ್ ಮಾಡಿಸಿ ನಾವೇನಾದ್ರು ರೆಫರಲ್ ಆದರೆ ಅವ್ರಿಗೆ ಕೇಳ್ಬೋದಾಗಿತ್ತು. ಅವ್ರು ಅಂದೇ ಓನ್ ಹೋಗ್ಬಿಟ್ಟು ಅಲ್ಲಿ ಅಡ್ಮಿಷನ್ ಆಗ್ತಿರೋದ್ರಿಂದ ನಮಗೆ ಕಷ್ಟ ಆಗುತ್ತೆ.